ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನ ತಪ್ಪದೆ ಕ್ಲಿಕ್ ಮಾಡಿ, ಹಾಗೆ ಫ್ರೀಯಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮಾಜಿ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಅವರ ಮನೆಗೆ ಬಿಗ್ ಬಾಸ್ 7ರ ವಿನ್ನರ್ ಶೇನ್ ಶೆಟ್ಟಿ ಅವರು ಭೇಟಿ ನೀಡಿದ್ದಾರೆ. ಕನ್ನಡ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ 7ರ ವಿನ್ನರ್ ಆಗಿರುವ ಶೈನ್ ಸದ್ಯ ದೇವಸ್ಥಾನಗಳು ಸ್ನೇಹಿತರು ಎಂದು ಭೇಟಿ ಮಾಡಿಕೊಂಡು ಆಯಾಗಿದ್ದಾರೆ. ಇದರ ಜೊತೆಗೆ ಕೆಲ ಶೋಗಳಿಗೆ ಅತಿಥಿಯಾಗಿ ಕೂಡ ಹೋಗುತ್ತಿದ್ದಾರೆ. ಈ ನಡುವೆ ಭಾರತದ ಲೆಜೆಂಡ್ ಸ್ಪಿನ್ನರ್ ಅನಿಲ್ ಕುಂಬ್ಳೆ ಅವರ ಮನೆಗೆ ಭೇಟಿ ನೀಡಿ ಅವರ ಕುಟುಂಬದವರ ಜೊತೆ ಕಾಲ ಕಳೆದಿದ್ದಾರೆ. ಈ ಬಗ್ಗೆ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕಿಕೊಂಡಿರುವ ಶೈನ್, ತಾನು ಅನಿಲ್ ಕುಂಬ್ಳೆ ಸರ್ ಮನೆಗೆ ಭೇಟಿ ನೀಡಿದ್ದೆ, ಒಳ್ಳೆಯ ಆತಿಥ್ಯ ನೀಡಿದರು. ಕುಂಬ್ಳೆ ಅವರ ಜೊತೆ ಒಂದು ಒಳ್ಳೆಯ ಸಂಜೆಯನ್ನು ಕಳೆದ ನಾನು ಧನ್ಯ. ನಮ್ಮ ದೇಶದ ಹೆಮ್ಮೆ, ಅನಿಲ್ ಕುಂಬ್ಳೆ ಅವರು ತುಂಬಾ ಸರಳ ವ್ಯಕ್ತಿ ಎಂದು ಬರೆದುಕೊಂಡಿದ್ದಾರೆ. ಸ್ವತಃ ಅನಿಲ್ ಕುಂಬ್ಳೆ ಅವರೇ ಶೈನ್ ಅವರಿಗೆ ಫೋನ್ ಮಾಡಿ ಆಹ್ವಾನ ನೀಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಕುಂಬ್ಳೆ ಅವರ ಕುಟುಂಬ ಬಿಗ್ ಬಾಸ್ನಲ್ಲಿ ಶೇನ್ ಶೆಟ್ಟಿ ಅವರ ಅಭಿಮಾನಿಗಳಾಗಿದ್ದು ಅವರನ್ನು ಮಾತನಾಡಿಸಬೇಕು ಎಂದಿದ್ದರಂತೆ. ಈ ಕಾರಣಕ್ಕೆ ಕುಂಬ್ಳೆ ಅವರು ಶೈನ್ ಅವರಿಗೆ ಕಾಲ್ ಮಾಡಿ ಆಹ್ವಾನ ನೀಡಿದ್ದು, ಕುಂಬ್ಳೆ ಅವರ ಆಹ್ವಾನದ ಮೇರೆಗೆ ಶೈನ್ ಅವರ ಮನೆಗೆ ಹೋಗಿ ಬಂದಿದ್ದಾರೆ. ಕನ್ನಡ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ 7ರ ವಿನ್ನರ್ ಆಗಿರುವ ಶೈನ್ ಸದ್ಯ ದೇವಸ್ಥಾನಗಳು ಸ್ನೇಹಿತರು ಎಂದು ಭೇಟಿ ಮಾಡಿಕೊಂಡು ಆಯಾಗಿದ್ದಾರೆ. ಇದರ ಜೊತೆಗೆ ಕೆಲ ಶೋಗಳಿಗೆ ಅತಿಥಿಯಾಗಿ ಕೂಡ ಹೋಗುತ್ತಿದ್ದಾರೆ. ಈ ನಡುವೆ ಭಾರತದ ಲೆಜೆಂಡ್ ಸ್ಪಿನ್ನರ್ ಅನಿಲ್ ಕುಂಬ್ಳೆ ಅವರ ಮನೆಗೆ ಭೇಟಿ ನೀಡಿ ಅವರ ಕುಟುಂಬದವರ ಜೊತೆ ಕಾಲ ಕಳೆದಿದ್ದಾರೆ. ಎಲ್ಲರಿಗೂ ನಮಸ್ಕಾರ, ದಿಸ್ ಇಸ್ ಶೈನ್ ಶೆಟ್ಟಿ. ತುಂಬಾ ಖುಷಿಯಾದ ವಿಚಾರ ಅಂತ ಹೇಳಿದ್ರೆ, ನಮ್ಮ ಯುವ ಮೆರಿಡಿಯನ್ ಅಲ್ಲಿ ಇನ್ನೊಂದು ಹೊಸ ಒಂದು ಪ್ರಯತ್ನ ನಡೀತಾ ಇದೆ, ಹೊಸದೊಂದು ಏನೋ ಬರ್ತಾ ಇದೆ ಕುಂದಾಪುರಕ್ಕೆ. ಅಂಡ್ ದಟ್ ಈಸ್ ಯುವ ಮೆರಿಡಿಯನ್ ಅಮ್ಯೂಸ್ಮೆಂಟ್ ಪಾರ್ಕ್ ನಮ್ಮ ಹಿಂದಿನ ಕಾಣಿಸ್ತಾ ಇದೆ. ಸೊ ವೆರಿ ವೆರಿ ಹ್ಯಾಪಿ ಅಬೌಟ್ ದಿಸ್. ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಅತಿ ಶೀಘ್ರದಲ್ಲಿ ಇದು ಓಪನ್ ಆಗ್ತಾ ಇದೆ. ಅಂಡ್ ಓಪನಿಂಗ್ಗೆ ನಾನು ಬರ್ತಾ ಇದ್ದೀನಿ. ಸೊ ನಾನೆಲ್ಲರನ್ನೂ ನಿಮ್ಮೆಲ್ಲರನ್ನೂ ಅಲ್ಲಿ ನೋಡ್ತೀನಿ. ಅಂಡ್ ಯು ಹ್ಯಾವ್ ಸೋ ಮಚ್ ಫನ್ ಟುಗೆದರ್. ಅದ್ರ ಜೊತೆಗೆ ಕುಂದಾಪುರಕ್ಕೆ ಒಂದು ಹಿರಿಮೆಯ ವಿಚಾರ ಇದು. ಒಂದು ಕುಂದಾಪುರದಲ್ಲೇ ಒಂದು ಸಪರೇಟ್ ಅಮ್ಯೂಸ್ಮೆಂಟ್ ಪಾರ್ಕ್, ಅದು ಈ ಮಟ್ಟದಲ್ಲಿ ಸೂಪರ್. ಸೊ ಆಲ್ ದಿ ಬೆಸ್ಟ್ ಯುವ ಮೆರಿಡಿಯನ್ ಅಮ್ಯೂಸ್ಮೆಂಟ್ ಪಾರ್ಕ್ ಅಂಡ್ ಓಪನಿಂಗ್ಗೆ ಸಿ ಯು ಆಲ್ ದೇರ್.